ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಲತಾ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವರಹಲಕ್ಷ್ಮಿ ಹಬ್ಬ ಆದಮೇಲೆ ತುಂಬ ವಿಶೇಷವಾಗಿ ಬರುವಂಥ ಇನ್ನೊಂದು ದೊಡ್ಡ ಲಕ್ಷ್ಮೀ ಪೂಜೆಗಿಂತ ಇರುವಂಥ ದಿನ ಅಂದರೆ ದೀಪಾವಳಿಯಲ್ಲಿ ಬರುವಂತಹ ಲಕ್ಷ್ಮೀ ಪೂಜೆ ದಿನ. ಇದನ್ನು ಯಾವಾಗ ಮಾಡಬೇಕು, ಈ ಸರಿ ಅಮಾವಾಸ್ಯೆ ಬಂದಿದೆ, ಹಾಗಾಗಿ ಯಾವ ಟೈಮಲ್ಲಿ ಮಾಡಬೇಕು ಏನು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಇವತ್ತು ನಾನು ನಿಮಗೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಪೂಜೆಯ ದಿನ ಅಮಾವಾಸ್ಯೆ ಬಂದಿರೋದರಿಂದ ಯಾವತ್ತು ನಾವು ಪೂಜೆಯನ್ನು ಮಾಡಬೇಕು, ಯಾವ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಇವತ್ತು ನಾನು ಆ ಕನ್ಫ್ಯೂಷನನ್ನು ನಿಮಗೆ ನಾನು ಸಾಲ್ವ್ ಮಾಡ್ತೀನಿ. ಈ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ, ಆದರೆ ಈ ವರ್ಷ ಒಂದು ಕನ್ಫ್ಯೂಷನ್ ಇದೆ. ಏನಂದರೆ ಈ ಸರಿ ಗ್ರಹಣ ಬಂದಿರೋದ್ರಿಂದ ಯಾವ ಟೈಮಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಕಳಸವನ್ನು ಕೂರಿಸ್ಬೇಕು ಅನ್ನೋದು ನಾವು ಯೋಚನೆ ಮಾಡ್ತಾ ಇರ್ತೀವಿ. ಪೂಜೆಯನ್ನು ಯಾವ ದಿನ ಮಾಡಬೇಕು, ಅದಕ್ಕೆ ಸೂಕ್ತವಾಗಿರುವಂತಹ ಟೈಮ್ ಯಾವುದು, ಯಾವಾಗ ನಾವು ಕಳಸವನ್ನು ಕೂರಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಯಾಕೆ ಅಂದರೆ ಕಳಸವನ್ನು ಕೂರಿಸುವ ಟೈಮ್ ಕೂಡ ನಮ್ಮ ಅದೃಷ್ಟವನ್ನು ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಟೈಮಲ್ಲೂ ನಾವು ಕಳಸವನ್ನು ಕೂರಿಸ್ಲಿಕ್ಕೆ ಆಗಲ್ಲ, ಅದಕ್ಕೆ ಅಂತಲೇ ಒಂದು ಟೈಮ್ ಇರುತ್ತೆ. ಆ ಟೈಮಲ್ಲಿ ಕೂರಿಸಿದ್ರೆ ನಮಗೆ ರಾಜಯೋಗ ಬರುತ್ತೆ ಅಂತಲೇ ಹೇಳ್ಬೋದು. ಹೇಳ್ತಾ ಇರ್ತಾರೆ, ನಾವು ವರಹಲಕ್ಷ್ಮಿ ಹಬ್ಬನ ಮಾಡಿದ್ದೀವಿ, ನಾವು ಮತ್ತೆ ವರಹಲಕ್ಷ್ಮಿ ಹಬ್ಬನ ಪೂಜೆನ ಲಕ್ಷ್ಮೀ ಪೂಜೆನ ಮಾಡಬೇಕಾ? ಹಾಗೆಯೇ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಧನ ಅಭಿವೃದ್ಧಿ ಆಗುತ್ತೆ, ಹಣೆ ಧನ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಗಳನ್ನು ಹೋಗಲಾಡಿಸ್ಲಿಕ್ಕೆ, ಹಾಗೆಯೇ ಮನೆಗೆ ಒಳ್ಳೆಯದನ್ನು ಮಾಡಲಿಕ್ಕೆ, ಮನೆಗೆ ಲಕ್ಷ್ಮಿ ಬರೋದಕ್ಕೆ ಇದು ತುಂಬಾ ಒಳ್ಳೆಯದು. ಈ ಟೈಮಲ್ಲಿ ನಾವು ಲಕ್ಷ್ಮಿ ಹಬ್ಬನ ಮಾಡೋದ್ರಿಂದ ಅಂತಲೇ ನಾನು ನಿಮಗೆ ಹೇಳ್ಬೋದು. ಆಸೆಯಲ್ಲಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಅಭಿವೃದ್ಧಿ ಆಗತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಲಕ್ಷ್ಮೀ ಪೂಜೆಯನ್ನು ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾರು ಬೇಕಾದರೂ ಈ ಅಮಾವಾಸ್ಯೆಯಲ್ಲಿ ಲಕ್ಷ್ಮಿಯನ್ನು ಕಳಸವನ್ನು ಕೂರಿಸಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಾನು ಮಾಡ್ಬೋದಾ, ಸೊ ನಾನು ಒಂದು ಸರಿ ಮಾಡಿದ್ದೀನಿ, ಇನ್ನೊಮ್ಮೆ ಮಾಡ್ಬೋದಾ ಅಂತ ಯೋಚನೆ ಮಾಡಬಾರ್ದು. ನಿಮಗೆ ಮನಸ್ಸಲ್ಲಿ ಧನ ಪ್ರಾಪ್ತಿ ಆಗಬೇಕು, ನನಗೆ ಒಳ್ಳೆಯದಾಗಬೇಕು ಅಂತ ಇದ್ದರೆ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಒಂದು ಕನ್ಫ್ಯೂಷನ್ ಇದೆ, ಏನಂದರೆ ಲಕ್ಷ್ಮಿಯನ್ನು ನಾವು ಯಾವ ಟೈಮಲ್ಲಿ ನಾವು ಕಳಸವನ್ನು ಕೂರಿಸ್ಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಯಾಕಂದರೆ ಗ್ರಹಣ ಬಂದಿರೋದ್ರಿಂದ, ಸೊ ಇದನ್ನು ನಾನು ಯಾವ ಟೈಮಲ್ಲಿ ನೀವು ಕೂರಿಸ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಅಮಾವಾಸ್ಯೆ ಯಾವತ್ತು ಅಂತ ನೋಡೋಣ. ಅಮಾವಾಸ್ಯೆ ಬರೋದು ಅಕ್ಟೋಬರ್ 24ನೇ ತಾರೀಕು ಮಂಡೇ, ಅಂದರೆ ಸೋಮವಾರ ಬರುತ್ತೆ. ಆದರೆ ಕೆಲವೊಂದು ಕ್ಯಾಲೆಂಡರಲ್ಲಿ 25ನೇ ತಾರೀಕು ಅಂತ ಇದೆ, ಅದಕ್ಕೋಸ್ಕರವೇ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ 24ನೇ ತಾರೀಕಿದೆಯಾ, 25ನೇ ತಾರೀಕಿದೆಯಾ ಅಂತ. ಆದರೆ ಅಮಾವಾಸ್ಯೆ ತಿಥಿ ಬರುವಂಥದ್ದು ಅಕ್ಟೋಬರ್ 24ನೇ ತಾರೀಕು 5:27. ಅಮಾವಾಸ್ಯೆಯಲ್ಲಿ ತಿಥಿ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತಿಥಿ ಟೈಮ್ ಎಂಡ್ ಆಗುವಂಥದ್ದು 25ನೇ ತಾರೀಕು 3:18. ತಿಥಿ ಟೈಮ್ ಎಂಡ್ ಆಗುತ್ತೆ 25ನೇ ತಾರೀಕು. ಆದರೆ ನಾವು ಲಕ್ಷ್ಮೀ ಪೂಜೆಯ ಕಳಸವನ್ನು ಕೂರಿಸುವಂಥದ್ದು, ಆದರೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಸೋಮವಾರ ಸಂಜೆ 24ನೇ ತಾರೀಕು ಸಂಜೆ ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಮುಸಂಜೆ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ನೆಕ್ಸ್ಟ್ ಡೇ 25ನೇ ತಾರೀಕು ಇರೋದ್ರಿಂದ ನೀವು ಅದಕ್ಕೂ ಮುಂಚೆ 24ನೇ ತಾರೀಕು ಮಾಡೋದು ಲಕ್ಷ್ಮೀ ತುಂಬಾ ಒಳ್ಳೆಯದು. ನೀವು
5:27 ನಂತರ ನೀವು ಲಕ್ಷ್ಮೀ ಪೂಜೆಗೆ ಏನೆಲ್ಲ ಬೇಕು ತಯಾರಿ ಅದನ್ನೆಲ್ಲ ನೋಡಿಕೊಂಡು ಮಾಡ್ಕೋಬೋದು. ಮುಸ್ಸಂಜೆ ಟೈಮಲ್ಲಿ ಒಳ್ಳೆ ಮುಹೂರ್ತದ ಟೈಮಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿ. ಈಗ ನಾವು ಸೂರ್ಯಗ್ರಹಣದ ಮುಹೂರ್ತವನ್ನು ನೋಡೋಣ. ಸೂರ್ಯಗ್ರಹಣ ಯಾವತ್ತು ಇದೆ ಅಂತ ನೋಡೋಣ ಬನ್ನಿ. ಸೂರ್ಯಗ್ರಹಣ ಇರೋದು 25 ಅಕ್ಟೋಬರ್. ಸೂರ್ಯಗ್ರಹಣದ ಟೈಮಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಸೂರ್ಯಗ್ರಹಣ ಗೊತ್ತಿಲ್ಲ ಅಂದರೆ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗತ್ತೆ. ಸೂರ್ಯಗ್ರಹಣ ಸ್ಟಾರ್ಟ್ ಆಗುವಂಥ ಟೈಮ್ ಬಂದುಬಿಟ್ಟು 2:28:21 ಮಧ್ಯಾಹ್ನದಿಂದ 4:30:16 ಮಧ್ಯಾಹ್ನದ ಟೈಮಲ್ಲಿ ಮಿಡ್ಲ್ ಟೈಮಲ್ಲಿ ಇರುವಂಥದ್ದು. ಅದೇ ಎಕ್ಸ್ಪೋರ್ಡ್ ಆಗುವಂಥದ್ದು ಹೋಗುವಂಥದ್ದು ಅವತ್ತಿನ ದಿನ ಸಂಜೆನೆ 6:32:11 ಈವ್ನಿಂಗ್ ಟೈಮಲ್ಲಿ ಮುಗ್ದು ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ 4.5 ಗಂಟೆ ಸೂರ್ಯಗ್ರಹಣ ಇರುತ್ತೆ. ಆದರೆ ಇಂಡಿಯಾದಲ್ಲಿ ಸೂರ್ಯಗ್ರಹಣ ಗೋಚರಣೆ ಆಗತ್ತಾ ಅನ್ನೋದಾದರೆ ಖಂಡಿತವಾಗ್ಲೂ ಇಲ್ಲ. ಇದು ಇರುವಂಥದ್ದು ಯುರೋಪಲ್ಲಿ, ವೆಸ್ಟರ್ನ್ ಸೆರೆಬಿ ಹಾಗೆಯೇ. ಸೊ ಎಲ್ಲಿ ನಾವು ನೋಡ್ತಾ ಇದ್ದೀವಿ, ಸೌತ್ ಆಫ್ರಿಕಾ ಈ ಕಡೆಯಲ್ಲೆಲ್ಲ ಸೂರ್ಯಗ್ರಹಣ ಗೋಚರಣೆ ಆಗ್ತಾ ಇದೆ. ಆದರೆ ಇಂಡಿಯಾದಲ್ಲಿ ಎಲ್ಲೂ ಕೂಡ ಸೂರ್ಯಗ್ರಹಣ ಗೋಚರ ಆಗ್ತಾ ಇಲ್ಲ. ಆದರೂ ಕೂಡ ನಾವು ಪೂಜೆನ ಮಾಡಬಾರ್ದ ಅಂದರೆ ಖಂಡಿತವಾಗ್ಲೂ ಮಾಡಬಾರ್ದು. ಯಾಕೆ ಅಂದರೆ ಇಲ್ಲಿ ಈ ಟೈಮಲ್ಲಿ ಸೂತಕದ ಛಾಯೆ ಇರೋದ್ರಿಂದ ನಾವು ದೇವ್ರ ಪೂಜೆಗಳನ್ನು ಮಾಡೋದು ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾವು ಪೂಜೆಯನ್ನು ಟೈಮಲ್ಲಿ ಮಾಡಲಿಕ್ಕೆ ಹೋಗಬಾರ್ದು. ಯಾವುದೇ ರೀತಿ ನೀವು ಪೂಜೆಯನ್ನು ಮಾಡೋದಾಗಲಿ ಇದು ಒಳ್ಳೆಯದು ಅಲ್ಲ. ಆದರೆ ಈ ಟೈಮಲ್ಲಿ ನೀವು ಗರ್ಭಿಣಿಯರಾಗಲಿ, ಮಕ್ಕಳಾಗಲಿ, ವಯಸ್ಸಾದಂಥವರಾಗಲಿ ಅಥವಾ ಹೆಲ್ತ್ ಇಶ್ಯೂ ಇರೋ ಅನ್ನೋಂಥರಾಗಲಿ ತುಂಬ ಹೊರಗಡೆ ಹೋಗೋದನ್ನಾಗಲಿ ಪೂರ್ತಿಯಾಗಿ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಸೂರ್ಯ ಇರೋದು ಒಬ್ಬನೇ ಇರೋದ್ರಿಂದ ಎಲ್ಲ ಕಡೆಯಲ್ಲೂ ನಮಗೆ ಅದು ಗೋಚರ ಆಗುತ್ತೋ ಇಲ್ವೋ, ಆದರೆ ಅದರ ಪವರ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತಲ್ವ. ಅದಕ್ಕೋಸ್ಕರ ಈ ಟೈಮಲ್ಲಿ ನಾವು ತುಂಬಾ ಹುಷಾರಾಗಿರೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆಯೇ ಮಕ್ಕಳನ್ನೆಲ್ಲ ತುಂಬ ಕೇರ್ಫುಲ್ಲಿಂದ ನೀವು ನೋಡ್ಕೊಳ್ಳಿ. ಯಾಕೆಂದರೆ ಮಕ್ಕಳು ಹೊರಗಡೆ ಹೋಗಿ ಆಟ ಆಡಲಿಕ್ಕೆ ತುಂಬಾ ಇಷ್ಟಪಡ್ತಾರಲ್ವ. ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಅಮಾವಾಸ್ಯೆ ಯಾವಾಗ, ಹಾಗೆಯೇ ಗ್ರಹಣ ಯಾವ ಟೈಮಲ್ಲಿ ಬರುತ್ತೆ, ಅದರ ತಿಥಿ ಏನು ಅಮಾವಾಸ್ಯದ್ದು ಅಂತ ಹೇಳಿಬಿಟ್ಟು ಯಾವ ಟೈಮಲ್ಲಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮಗೂ ಕೂಡ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಕಮೆಂಟ್ ಕೂಡ ಮಾಡಿ ಯಾವ ರೀತಿ ವಿಡಿಯೋ ಬೇಕು, ಯಾವ ರೀತಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.